ಸಾವಿರದ 2023 ಮಕರ ರಾಶಿಯ ಜಾತಕದ ಪ್ರಕಾರ ಈ ವರ್ಷವು ಮಕರ ರಾಶಿಯವರಿಗೆ ಉತ್ತಮ ಫಲಿತಾಂಶ ತರಬಹುದು. ಶನಿಯು ನಿಮ್ಮ ಎರಡನೇ ಮನೆಗೆ ಚಲಿಸುತ್ತಾನೆ ಮತ್ತು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಪ್ರತಿನಿಧಿಸುವ ಗ್ರಹವಾಗಿ ಬದಲಾಗುತ್ತಾನೆ. ನಿಮ್ಮ ಕುಟುಂಬವು ವಿಸ್ತರಿಸುತ್ತದೆ, ಆರ್ಥಿಕವಾಗಿ ಲಾಭ ಪಡೆಯುತ್ತೀರಿ, ಆಸ್ತಿ ಖರೀದಿ ಮತ್ತು ಮಾರಾಟದಿಂದ ಲಾಭ ಪಡೆಯುತ್ತೀರಿ ಮತ್ತು ನೀವು ಭೂಮಿಯನ್ನು ಖರೀದಿಸುವಲ್ಲಿ ಮತ್ತು ಮನೆಯನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಈ ಸಮಯದಲ್ಲಿ ಅತ್ತೆಯೊಂದಿಗೆ ಸಮಸ್ಯೆಗಳಿದ್ದರೂ ಉತ್ತಮ ಆರ್ಥಿಕ ಸ್ಥಿತಿಯು ನಿಮಗೆ ಹಲವಾರು ಕೆಲಸಗಳನ್ನು ಮಾಡಲು ಅನುವು ಮಾಡಿಕೊಡುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಐದನೇ ಮನೆಯ ಅಧಿಪತಿ ಶುಕ್ರನು ಏಪ್ರಿಲ್ 2 ಮೇ 2 ಐದನೇ ಮನೆಯಲ್ಲಿರುತ್ತಾನೆ. ಶುಕ್ರನು ನಿಮ್ಮ ಐದನೇ ಮನೆಯನ್ನು ಆಳುವುದರಿಂದ ಈ ಸಮಯವು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಕ್ಷಮತೆಗೆ ಸಹ ಉತ್ತಮವಾಗಿರುತ್ತದೆ. ಮನೆಯಲ್ಲಿ ಕೆಲವು ಘರ್ಷಣೆಗಳು ಉಂಟಾಗಬಹುದು, ಏಕೆಂದರೆ ಏಪ್ರಿಲ್ನಲ್ಲಿ ಗುರು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸಿದಾಗ ರಾಹು ಈಗಾಗಲೇ ಇರುತ್ತದೆ. ನವೆಂಬರ್ 3 ಮತ್ತು ಡಿಸೆಂಬರ್ 25 ನಡುವೆ ನಿಮ್ಮ ಆತ್ಮವಿಶ್ವಾಸವು ಕುಸಿಯುವ ಸಾಧ್ಯತೆಯ ಹೊರತಾಗಿಯೂ ಅತ್ಯುತ್ತಮ ವೃತ್ತಿ ಜೀವನದ ಯಶಸ್ಸನ್ನು ಹೊಂದುವ ಉತ್ತಮ ಅವಕಾಶವಿದೆ. ಮಕರ ರಾಶಿ ಭವಿಷ್ಯ 2023 ಜ್ಯೋತಿಷ್ಯ ಪರಿಹಾರಗಳು. ಪ್ರತಿ ಶನಿವಾರ ಶ್ರೀ ಶನಿ ಚಾಲೀಸಾವನ್ನು ಪಠಿಸಿ. ಮಹಾರಾಜ ದಶರಥರಿಂದ ಶನಿ ಸ್ತೋತ್ರವನ್ನು ಪಠಿಸಿ. ನೀವು ಶನಿವಾರದಂದು ಉಪವಾಸವನ್ನು ಸಹ ಮಾಡಬಹುದು. ನಿಮ್ಮ ರಾಶಿಯನ್ನು ಆಳುವ ಗ್ರಹ ಶನಿಯು ನಿಮ್ಮ ರಾಶಿಯನ್ನು ಆಳುವ ಶನಿಗ್ರಹದ ಯಾವುದೇ ಮಂತ್ರವನ್ನು ನಿರಂತರವಾಗಿ ಪಠಿಸಿ. ಹಸುವಿಗೆ ಹಸಿರು ಮೇವು ಮತ್ತು ಸ್ವಲ್ಪ ಬೆಲ್ಲವನ್ನು ತಿನ್ನಿಸಿ ಮತ್ತು ಇರುವೆಗಳಿಗೆ ಹಿಟ್ಟು ತಿನ್ನಿಸಿ. ನೀವು ಹಣಕಾಸಿನ ಸಮಸ್ಯೆಯಿಂದ ತೊಂದರೆಗೀಡಾಗಿದ್ದರೆ ಮುಂಜಾನೆ ದೇವಾಲಯದ ಮೆಟ್ಟಿಲುಗಳನ್ನು ಹತ್ತಿ. ಇದರ ಹೊರತಾಗಿ ಉತ್ತಮ ಗುಣಮಟ್ಟದ ನೀಲಮಣಿ ರತ್ನವನ್ನು ಧರಿಸುವುದು ಸಹ ನಿಮಗೆ ಪ್ರಯೋಜನಕಾರಿಯಾಗಿದೆ. ಆರೋಗ್ಯ ಸರಿಯಿಲ್ಲದಿದ್ದರೆ ಶನಿವಾರದಂದು ಬಡವರಿಗೆ ಸಾಸಿವೆ ಎಣ್ಣೆಯಲ್ಲಿ ಮಾಡಿದ ಉದ್ದಿನಬೇಳೆ ಪಕೋಡವನ್ನು ತಿನ್ನಿಸಿ.